ಇವನಿಗೆ ನಾನು ರಾತ್ರಿ ಟೈಮಲ್ಲಿ ಅದು ನಿಶಬ್ದ ಜೈಲೊಳಗೆ ನಾನಿಗೆ ಸೌಂಡ್ ಮಾಡುದು ಇದು ಒಂದು ಕರೆಕ್ಟ್ ಕೇಳಿ ಅವ ಸಾಧು ಶೆಟ್ಟಿ ಅಲ್ಲಿಂದ ಒಬ್ಬೆ ಹಿಡಿದು ಸಾರ್ ಸಾರ್ ಯಾರೋ ಇಂಟಿಮೇಷನ್ ಕೊಡ್ತಾರೆ ಒಂದೊಂದು ಡೈಲಾಗ್ ಬಂತು ಹೇಗೆ ಕನಕ ರೆಡಿ ಆಗ್ತಿದ್ಯಾ ಅಂತ ನನಗೆ ಕನಕ ರೆಡಿ ಆಗ್ತಿದ್ಯಾ ಮುಸ್ಲಿಮ್ಸರು ಕುಡಿದ್ರೆ ಹೀಗೆ ಗುಜರಾತಿಯವರು ಕುಡಿದ್ರೆ ಹೀಗೆ ಅವ್ರಿಗೆ ಗೊತ್ತಿಲ್ಲ ಒಂದು ಸ್ಟೈಲ್ ಕುತ್ಕೊಳ್ಳೋದು ಹೀಗೆ ಆಕ್ಷನ್ ಒಂಥರ ಸಾಧು ಶೆಟ್ಟಿ ಗಡ್ಡೆ ಎಲ್ಲ ಹಿಡ್ಕೊಂಡು ಎಲ್ಲ ರೆಬನ್ ಗ್ಲಾಸ್ ರಿವೋಲವ್ ಇದು ಬೆಲ್ಜಿಯಂ ರಿವೋಲವ್ ಅಂದ್ರೆ ನಿಮ್ಗೆ ಒಂದು ಸ್ಟನ್ ಗನ್ ತರ ಒಂಬತ್ತು ಇದಾಗ್ತದೆ ಫೈರಿಂಗ್ ಆಗ್ತದೆ ಒಂದು ಸಿಂಗಲ್ಲೂ ಮಾಡ್ಬೋದು ಹಾಗೆ ಕುತ್ಕೊಳಿಸಿದೆಲ್ಲ ಇದು ಮಾಡಿ ಮಾರ ಎಲ್ಲಿದ್ದಿ ಮಾರ ಎಲ್ಲಿ ಹೋಗಿದ್ದಿ ನೀನು ನನಗೆ ಹೇಗೆ ಸರ್ ಹೀಗೆ ಹೋಗಿದ್ದೆ ಹೌದಾ ಒಳ್ಳೆದಾಯ್ತು ಮಾರೆ ಬಂದು ದೊಡ್ಡವೆಲ್ಲ ಸಿಗ್ನಲ್ ಎಲ್ಲ ಮಾಡಿದ್ರೆ ಏನೋ ಡೌಟ್ ಆಯ್ತು ಬಂದು ನೋಡುವಾಗ ಏನು ಗುಂಡೆ ಆಕ್ಟ್ ಹಾಕಿದ ಅದು ನಾನು ಸಿಕ್ಕುದಿಲ್ಲಲ್ಲ ಅವನನ್ನು ಮಾಡುವ ಮತ್ತೆ ಅವನನ್ನು ನೋಡುವ ಹಾಗೆ ಅವ್ರದ್ದು ಲೆಕ್ಕಾಚಾರ ಹಾಗೆ ಅವರ ಗುಣಕರನ್ನು ಮಾಡ್ರು ಮಾಡಿದ್ರು ಅದರಲ್ಲಿ ಅವರೆಲ್ಲ ಇದ್ರು ಅದ್ರಲ್ಲಿ ರಘು ಮಾಡಿಸಿದ್ರು ಅದೆಲ್ಲ ಪ್ರಭಾಕರ್ ಸಕ್ಲೇಶ್ವರ ಪ್ರಭಾ ನಂದ ಅಮೋದ್ ಅಲ್ಲಿ ಗಲಾಟೆ ಐತಿ ಅಡುವಾಡಿಗೆ ಒಂದು ಏನೋ ಒಂದು ಎಲ್ಲ ಹೊಡೆದು ಬೋಲರ್ದವರು ಬೋಲರ್ ಗ್ಯಾಂಗ್ ಅವರು ಏನಾದ್ರು ಅವ್ರಿಗೆ ಏನ ಸಪ್ಲೈ ಮಾಡ್ತಾನೆ ಅಂತ ಇಲ್ಲಿ ಜಡ್ಜ್ ಕೇಳ್ತಾರೆ ಹೀಗೆ ನಿನ್ನ ಕೇಸು ಕದ್ರಿಯಲ್ಲಿ ಉಂಟು ಇಷ್ಟುಂಟು ಬಂದರಲ್ಲಿ ಇಷ್ಟುಂಟು ಉರ್ವದಲ್ಲಿ ಉಂಟು ಗ್ರಾಮಾಂತರ ಇದರಲ್ಲಿ ಉಂಟು ನಾಲ್ಕು ನಾಲ್ಕು ಕಡೆ ಕೇಸ್ ಉಂಟು ಎಂತ ಇಲ್ಲ ಸರ್ ನಾನು ಆ ಕೇಸ್ ಅಂತ ಅದೆಲ್ಲ ಮಾಡಲಿಲ್ಲ ಅದೆಲ್ಲ ಪೊಲೀಸ್ ಹಾಕಿದ್ದಂತ ಇದೆಲ್ಲ ನನ್ನ ಮೇಲೆ ಎಲ್ಲ ಅಪಾದ ಮಾಡಿದ್ವಿ ಸರ್ ನಾನು ಇದರಲ್ಲಿ ಇಷ್ಟು ನಾನು ಕೇಸಲ್ಲಿ ಇಲ್ಲ ಎಲ್ಲ ಇದು ರಾಜಕೀಯ ಮಾಡಿದ್ವಿ ಅವರು ಅದಕ್ಕೆ ರಾಜಕೀಯ ನೀನು ಯಾವ ಪಾರ್ಟಿಯಲ್ಲಿ ಇದ್ದೇಳಿ ಅದಕ್ಕೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದ್ದೇನೆ ಒಬ್ಬನು ಇಷ್ಟು ಕೇಸ್ ಮಾಡಲಿಕ್ಕೆ ಏನ್ರಿ ಏನು ನೀವು ನನ್ನ ಬುಕ್ ಅಂತ ಎಲ್ಲ ಬರ್ದಾಕಿದ್ದೀರ ನೀವು ಅಂದ್ರೆ ಅವರಿಗೆ ಇದಾಯ್ತು ಯಾರಿಗೆ ಎಡಿಷನಲ್ ಎಸ್ ಪಿಗೆ ನಮ್ಗೆ ಅಂದ್ರೆ ಹೇಗೆ ಗೊತ್ತುಂಟ ಒಂದೊಂದಾದ್ರೆ ಮತ್ತೆ ಎಂತ ಆಯ್ತು ಮತ್ತೆ ಕ್ರೆಡಿಟ್ ಆಯ್ತು ಒಂದೊಂದು ಅಂದ್ರೆ ಅವ್ರು ಪಾಕಿಸ್ತಾನ ಮ್ಯಾಚ್ ವಿನ್ ಆಗುವಾಗ ಪಟಕಿ ಬಿಡುದು ಅದಕ್ಕೆ ನಾವು ರೇಂಜ್ ತೆಗೆಯುದು ಹೀಗೆ ಅಲ್ಲ ಮತ್ತೆ ಬಾರ್ ಒಳಗೆ ಹೋದ್ರು ಅವ್ನ ಏನಾದ್ರೂ ಬಾರ್ ಇಲ್ಲಿ ನೀರು ಬಾರ್ ಒಳಗೆ ಇದ್ರೆ ಅವರು ಬರ್ತಾರೆ ನಾವು ಕುತ್ಕೊಳ್ತೇವೆ ಅವರಿಗೆ ಸ್ವಲ್ಪ ಕುಡ್ದೆ ಚಡಿ ಅದನ್ನು ಒಟ್ಟರೆ ಮಾತಾಡಿ ಬಾಟ್ಲೆಲ್ಲ ಬಿಸಾಡುವಾಗ ನಮ್ಮ ಟೇಬಲ್ಗೆ ಬಿದ್ದೊಮ್ಮೆ ದೊಡ್ಡ ಗಲಾಟೆ ಆಗಿದೆ ಇಲ್ಲಿ ಇನ್ನೊಂದು ಭಾರತ ಚಿತ್ರ ನಮ್ಮ ನೀಚಿ ತಡ ಆಗಿದೆ ಕೆಳಗಡೆ ಬಾರ್ ಒಳಗೆ ಅಂದ್ರೆ ಅವರು ಸರ್ ಅವರಿಗೆ ಕುಡ್ದು ನಮ್ಮ ತರ ಸ್ಟಾಫ್ ಇದಿಲ್ಲ ಅದು ಮತ್ತೆ ಒಟ್ಟಾರೆ ಒಟ್ಟಾರೆ ಅಂದ್ರೆ ಅವರಿಗೆ ಮತ್ತೆ ಇದೇ ನಮ್ಮ ಬ್ಯಾಲೆನ್ಸ್ ಇದಿಲ್ಲ ಈ ನಮ್ಮವ್ರು ಹೇಗೆ ಗೊತ್ತಾ ಸ್ವಲ್ಪ ಕುಡ್ದು ನಮ್ಮವ್ರ ಸಹ ಇದ್ದಾರೆ ಬ್ಯಾಲೆನ್ಸ್ ತಪ್ಪವರು ಆದ್ರೆ ನಮ್ಮವ್ರ ಸಹ ಕೆಲವು ನಮ್ಮ ಇದಿರ್ತಾರೆ ಎಷ್ಟು ಕುಡ್ದು ಗೊತ್ತಾಗುದಿಲ್ಲ ಅಭ್ಯಾಸ ಅದು ಅದೇ ಇವರು ಮುಸ್ಲಿಮ್ಸರು ಕುಡಿದ್ರೆ ಹೀಗೆ ಗುಜರಾತಿಯವರು ಕುಡಿದ್ರೆ ಹೀಗೆ ಅವ್ರಿಗೆ ಗೊತ್ತಿಲ್ಲ ಅದು ಸ್ವಲ್ಪ ಲೇಟ್ ಆಗಿ ಕುಡಿದಲ್ಲ ಸ್ವಲ್ಪ ಅದು 35 ವರ್ಷ ನಂತರ ಎಲ್ಲ ಕಲಿಯುದು ಅದು ಒಮ್ಮೆ ಆಸೆ ನಮ್ಮವರಂತೆ 22 ವರ್ಷದಲ್ಲಿ ಶುರು ಮಾಡ್ತಾರೆ ಅದು ಸ್ವಲ್ಪ ಎಲ್ಲ ಆಗಿ ಆಗಿ ಅನುಭವ ಆಗಿ ಸ್ವಲ್ಪ ಮನೆಗೆ ಹೋಗ್ಬೇಕು ಬರ್ಬೇಕು ಎಲ್ಲ ಸ್ಟಡಿ ಸರಿ ಇರ್ತಾರೆ ಈಗ ಅಲ್ಲಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದ್ರು 7 ದಿವಸ ಇಲ್ಲಿದ್ರು ಅಲ್ಲಿಂದ ಸೀದಾ ನಮ್ಮನ್ನು ಜೈಲಿಗೆ ಹಾಕ್ತಾರೆ ಇಲ್ಲಿ ಮಂಗಳೂರು ಜೈಲಿಗೆ ಇಲ್ಲಿ ಜೈಲಿಗೆ ಹಾಕುವಾಗ ಇಲ್ಲಿ ಯಾವಾಗ ಸಾಧು ಶೆಟ್ಟಿ ಸಹ ಇರ್ತಾರೆ ಟೀಮು ನಮ್ಮವರು ಸಹ ಇದ್ದಾರೆ ಅವರ ಜೊತೆ ಇಟ್ಕೊಂಡು ಸೇರಿದ್ದಾರೆ ಹೀಗೆ ಇದ್ದು ಒಳಗಡೆ ಎಲ್ಲ ತುಂಬಾ ಕೇಳಿದ್ದೇವೆ ನಾವು ಬಾರಿ ತೊಂದರೆ ಮಾಡ್ತಾರೆ ಎಲ್ಲ ಸಜ್ಜಿಗೆ ಬಿಸಾಡ್ತಾರೆ ಬೇಡದೆಲ್ಲ ಮಾಡ್ತಾರೆ ಈ ಅಪೋಸಿಟ್ ಗ್ರೂಪ್ ಅವ್ರಿಗೇನು ಬಂದಲ್ಲಿ ಇಡುದಲ್ಲ ಇವರು ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅವರದ್ದು ಒಂದು ದಿವಸ ಒಂದೊಂದು ಡೈಲಾಗ್ ಬಂತು ಹೇಗೆ ಕನಕ ರೆಡಿ ಆಗ್ತಿದ್ಯಾ ಅಂತ ನನಗೆ ಹೇಳುದು ಕನಕ ರೆಡಿ ಆಗ್ತಿದ್ಯಾ ಇವನಿಗೆ ನಾನು ರಾತ್ರಿ ಟೈಮಲ್ಲಿ ಅದು ನಿಶಬ್ದ ಜೈಲೊಳಗೆ ನಾನಿಗೆ ಸೌಂಡ್ ಮಾಡುದು ಅದು ಕರೆಕ್ಟ್ ಕೇಳಿ ಅವ ಸಾಧು ಶೆಟ್ಟಿ ಅಲ್ಲಿಂದ ಒಬ್ಬ ಹಿಡಿದು ಸಾರ್ ಸಾರ್ ಯಾರೋ ಇಂಟಿಮೇಷನ್ ಕೊಡ್ತಾರೆ ಬರೀ ಬಾರಿ ಗಮ್ಮತ್ ಇತ್ತು ಒಳಗೆ ಜೈಲೊಳಗೆ ಕೋರ್ಟಿಗೆ ಎಲ್ಲ ಹೋಗಿ ಹೊರಗಡೆ ಹೋಗುವಾಗ ನಿಮ್ಮನ್ನು ತರುವಾಗ ನನ್ನದು ಅಂತಿಲ್ಲ ನಾನು ಓಪನ್ ಆಗಿ ಅವರಿಗೆ ಹೇಳ್ತಿದ್ದೆ ಮಾತಾಡಿದ್ರೆ ಅದೇ ತರ ಮಾತಾಡ್ತಿದ್ದೆ ಮಾತಾಡಿದ್ರೆ ಏನಾದ್ರೂ ಒಂದು ಹಾಕುದು ಕೂ ಹಾಕುದು ಹೂ ಹಾಕುದು ಸ್ಟೈ ಇದು ಮಾಡುದು ಒಂದು ಆಕ್ಷನ್ ಮಾಡುದು ಒಂದು ಎದುರು ನಮ್ಮನ್ನು ಎದುರಿಸುವ ಹಾಗೆ ಮಾಡುದು ಹೀಗೆಲ್ಲ ಹಾಗೆಲ್ಲ ಇವರದವ್ರು ಜೋರಿತ್ತು ಮತ್ತೆ ಮತ್ತೆ ಇಲ್ಲ 97 ಅಲ್ಲಿ ನಿಮ್ದು ಲಾಸ್ಟ್ ರಿಲೀಸ್ ಆಗಿ ಬಂದದ್ದು ನಾನು ಫಸ್ಟ್ ಹೋಗುವಾಗ 16 ದಿವಸ ಆಮೇಲೆ ನೆಕ್ಸ್ಟ್ ಇದರಲ್ಲಿ ನಾನು 2 ವರ್ಷ 3 ತಿಂಗಳ ಇದು ಆಯ್ತು ಆಮೇಲೆ 1 ವರ್ಷ ಗೂಂಡೆ ಆಕ್ಟ್ ಅಲ್ಲಿ ತೆಗ್ದೆ ಆಮೇಲೆ 1 ವರ್ಷ 3 ತಿಂಗಳು ನಂದಿದ್ದೆ 8 ತಿಂಗಳು ಬೆಳಗಾಮಲ್ಲಿದ್ದೆ ಅದರಲ್ಲಿ ಒಂದು 7-8 ತಿಂಗಳು ಉಡುಪಿಯಲ್ಲಿದ್ದೆ ಬೆಳಗಾಮ್ ಅಂದ್ರೆ ಅದು ನಿಮ್ಗೆ ನಮ್ಗೆ ಅಂದ್ರೆ ಜೈಲಿನೊಳಗೆ ಜೈಲ್ ಅದು 2 ಏರಿಯಾ
ಅಂಧೇರಿ ಮತ್ತೆ ಇಂದಲ್ಗ ಅದು ಹೇಗೆ ಉಂಟಂದ್ರೆ ಜೈಲು ನಿಮ್ಗೆ ನೀ ಚಿತ್ರ ನೀ ಇಲ್ಲಿ ನೀ ಚಿತ್ರ ಆದ್ರೆ ಸದಾರ ನಿಮ್ಗೆ ಅಲ್ಲಿ ಕೊಟ್ಟಾರ ತನಕ ಬರ್ತದೆ ಅಷ್ಟು ದೊಡ್ಡ ಅಲ್ಲಿ ಗದ್ದೆ ಆಗ್ತದೆ ಎಲ್ಲೆಲ್ಲ ಸೋಪ್ ಫ್ಯಾಕ್ಟ್ರಿ ಇದೆ ಎಲ್ಲೆಲ್ಲ ವೆರೈಟಿ ಇದೆ ಮರದ ಕೆಲಸ ಆಗ್ತದೆ ಎಲ್ಲ ಅಲ್ಲಿ ಎಲ್ಲ ತಯಾರಾಗ್ತದೆ ಆ ಬೆಳಗಾಂ ಜೈಲಲ್ಲಿ ಅಲ್ಲಿ ಹೇಗೆ ಗೊತ್ತುಂಟಾ ನಮ್ಗೆ ಒಂದು ಸರ್ಕಲ್ಗೆ ಬರ್ಬೇಕಾದ್ರೆ ನಮ್ಗೆ ಬಿಡುದಿಲ್ಲ ಹೆಸರಿದ್ದವರನ್ನು ಬಿಡುದಿಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಆದ್ರೆ ನಮ್ಗೆ ಅಂದ್ರೆ ಜಡ್ಜ್ ಎಲ್ಲ ಹಾಗೆ ಬರೆದಿದ್ದಾರೆ ಇದನ್ನು ಸೇಫ್ ಆಗಿ ನೋಡ್ಬೇಕು ಇದು ಗ್ರೂಪ್ ಇದು ಇದೆ ಭಾರಿ ಜಾಗ್ರತೆ ಒಳ್ಳೆ ಸೆಕ್ಯೂರಿಟಿ ನೋಡ್ಬೇಕು ನಾವು ಅದಕ್ಕೆ ನಮ್ಗೆ ಸೀದಾ ಜೈಲ್ ಒಳಗೆ ಜೈಲ್ ಅಂತ ನಿಮ್ದು ಕೋಲಿ ಪಾಯಸ ಎಲ್ಲ ಟೀಮ್ ಇತ್ತು ಡೆಡ್ಲಿ ಸೋಮ್ ಬಾಯ್ಸ್ ಇದ್ರು ಮತ್ತೆ ನಮ್ಗೆ ಅಂದ್ರೆ ಜಾಸ್ತಿ ನಾವು ಸರ್ಕಲ್ಗೆ ಬರ್ತೀವಿ ನಮ್ಗೆ ಅಂದ್ರೆ ಮತ್ತೆ ವಾಪಸ್ ರಿಕ್ವೆಸ್ಟ್ ಮಾಡಿ ಆರ್ ಐ ಎಂ ಅಂತ ಸೂಪರ್ಡೆಂಟ್ ಇದ್ರು ಪಾಪ ಅವರ ಹತ್ರ ರಿಕ್ವೆಸ್ಟ್ ಮಾಡಿ ಮಾಡಿ ಸರ್ ನಮ್ಮನ್ನ ಸರ್ಕಲ್ಗೆ ಹಾಕಿ ಸರ್ಕಲ್ಗೆ ಹಾಕಿ ಅಂತ ಸರ್ಕಲ್ ಅಂದ್ರೆ ಅದು ಸ್ವಲ್ಪ ಸಿಟಿ ಒಳಗೆ ಬಂದಾಗೆ ಇದರದ್ದು ಜೈಲ್ ಒಳಗೆ ಜೈಲು ನಾವೇ ಇರುದು ಒಂದು ಆರು ಜನ ನಮ್ದು ಮತ್ತೆ ಮುಲ್ಕಿ ನವೀನರು ನಾನು ಶಶಿ ನಾರು ಮತ್ತೆ ಅವರಿಗೆ ಬಂದು ಆರು ನಾವು ಆರೇ ಜನ ಅದು ಎರಡು ಸೆಲ್ ಒಂದರಲ್ಲಿ ಆಗುದಿಲ್ಲ ಎರಡು ಸೆಲ್ ಅದ್ರಲ್ಲಿ ಮೂರು ಜನ ನಾಲ್ಕು ಜನ ಊಟ ಅಂದ್ರೆ ಅಲ್ಲಿದು ಅದೇ ಎಂತ ಮಾಡಲಿಲ್ಲ ಅಂದ್ರೆ ತಿನ್ಬೇಕು ಹಸಿವೆ ಅಂತ ಇದೆಯಲ್ಲ ಆಮೇಲೆ ತಿನ್ಲೇಬೇಕಲ್ಲ ಎಂತ ಕೊಡುದು ಏನಾದ್ರೂ ಒಂದು ತನ್ನಿ ಅಂದ್ರೆ ಅಷ್ಟು ಸುಲಭ ಇಲ್ಲ ಒಂದು 100 ರೂಪಾಯಿ ಕೊಟ್ರೆ 20 ರೂಪಾಯಿ ದಷ್ಟು ಬರ್ತದೆ ಅಲ್ಲಿ ಊಟಕ್ಕೆ ಅನ್ನ ಅಲ್ಲಿ ಬೆಳ್ತಿಗೆ ಮತ್ತೆ ಸಾರು ಮತ್ತೆ ಅಲ್ಲಿ ನಿಮ್ಗೆ ವಾರಕ್ಕೆ ಒಂದ್ ದಿವಸ ಅದು ಎಲ್ಲಿ ಸಹ ಒಂದು ಮಟನ್ ಇದೆ ಅಲ್ಲಿ ಮಾತಾಡೋಗಿಲ್ಲ ಅಲ್ಲಿ ಏನ್ ಕೊಟ್ಟದ್ದು ತಿನ್ಬೇಕು ಇಲ್ಲಿ ಆದ್ರೆ ಸ್ವಲ್ಪ ಕೆಲವರೆಲ್ಲ ಇದು ಮಾಡ್ತಾರೆ ಕಲ್ಲುಂಟು ಅದುಂಟು ಇದುಂಟು ಅಂತ ಅಲ್ಲೆಲ್ಲ ಮಾತಾಡ್ಲಿಕ್ಕೆ ಇಲ್ಲ ಕೊಟ್ಟದ್ದು ತಿನ್ಬೇಕು ಭಯಮಿಚ್ಚಿ ಮತ್ತೆ ಸ್ವಲ್ಪ ಹಣ ನಿಮ್ದ ಕೆಪಾಸಿಟಿ ಇದ್ರೆ ಎಲ್ಲ ನಡೀತದೆ ಒಳಗಡೆ ನಮ್ದು ಆಗಲ್ಲ ನಮ್ಗೆ ತೊಂದರೆ ಇಲ್ಲ ನಮ್ಗೆ ಅಂದ್ರೆ ಒಳ್ಳೆ ಅಲ್ಲಿ ಅಲ್ಲಿ ಲೋಕಲ್ ಎಲ್ಲ ನಮ್ಗೆ ಹುಬ್ಳಿ ಧಾರವಾಡ ಆ ಕಡೆಯಿಂದ ಮತ್ತೆ ಬೆಳಗಾಂನಿಂದ ಒಳ್ಳೆ ಫ್ರೆಂಡ್ ಸರ್ಕಲ್ ಎಲ್ಲ ಇತ್ತು ಅಲ್ಲಿ ಎಲ್ಲ ಸೂಪರ್ಡೆಂಟ್ ಅವರಿಗೆ ಇದು ಮಾಡಿ ನಮ್ಮ ಹತ್ರ ಕೊಡ್ಲಿಕ್ಕೆ ಹಣ ಇಲ್ಲ ಅವರೆಲ್ಲ ಕೊಟ್ಟು ಎಲ್ಲ ನಮ್ಗೆ ಬಿರಿಯಾನಿ ಅಂದ್ರೆ ಬಿರಿಯಾನಿ ಏನಾದ್ರು ಟಿಫಿನ್ ಎಲ್ಲ ಬರ್ತಿತ್ತು ನಮ್ಗೆ ನೀರು ಕುಡಿಯುದು ಅಂದ್ರೆ ಎಂದ್ರೆ ಅದು ಹೇಳಿದ್ರೆ ಕೆಂಪು ನೀರು ಇದು ಎಮ್ಮೆ ತೊಳೆಯೋದು ಅದು ಅವ್ರಿಗೆ ಕುಡಿಬೇಕು ಅದು ಸಹ ಇದು ಯಾವುದು ಮಡಿಕೆಯಲ್ಲಿ ಅದು ಅಷ್ಟು ಜೋಪಾನ ಇಡಬೇಕು ಒಂದು ಚೂರು ಅದು ಡ್ಯಾಮೇಜ್ ಕೂಡ ಆತರ ಆಡಬೇಡಿ ಆಗ್ತಾರೆ ಅಷ್ಟು ಜಾಗ್ರತೆಯಲ್ಲಿ ಇಡಬೇಕು ಅದು ಕೆಂಪಾಗಿರ್ತದೆ ನೀರು ಅದು ಎಲ್ಲ ಸ್ವಲ್ಪ ಬೆಳಿಗ್ಗೆ ಆಗುವಾಗ ಸ್ವಲ್ಪ ಮೇಲ್ಗಡೆ ಬರ್ತದೆ ಇಲ್ಲದ್ರೆ ಅದನ್ನೇ ಕುಡಿಬೇಕು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಏನ ದೇವರ ದೇಹದಲ್ಲಿ ಏನಾಗ್ಲಿಲ್ಲ ನಮ್ಗೆ ಪೌಡರ್ ಔಷಧಿ ಕೊಡೋರಲ್ಲ ಅಲ್ಲೆಲ್ಲ ಕೈದಿಗಳಿಗೆ ಆ ನೀರಿಂದ ಇಫೆಕ್ಟ್ ಆಗುದಂತೇಳಿ ಅದು ಏನ್ ಗೊತ್ತಾ ಇಷ್ಟ ತನಕ ನೋಡಿ ಈಗ ಅಲ್ಲ ಸಿಸ್ಟಮ್ ಈ ಬಿಸ್ಲರಿ ಅಂತ ಈಗ ಮನಸ್ಸಿನ ಸೈಕು ಜನರಿಗೆ ಸೈಕು ಅಷ್ಟೇ ನಾವು ಇದರ ಮುಂಚೆ ಇದೇ ಸ್ಟೇಡಿಯಂ ಎಲ್ಲ ಇವಾಗ ಡ್ರಮ್ ಅಲ್ಲಿ ಕುಡಿದು ನೀರಲ್ಲಿ ಕುಡಿದು ಅದು ಇದ್ಬಿಟ್ಟು ನಾವು ಏನಾಗಿದೆ ನಮ್ಗೆ ಜನರಿಗೆ ಎಷ್ಟು ಅದು ಫೆಸಿಲಿಟಿ ಬಂತ ಅಷ್ಟೇ ಸಮಸ್ಯೆ ಈಗ ಸರಿ ನಿಮ್ಮ ಮೇಲೆ ಗುಂಡಾ ಕೇಸು ಬೀಳುತ್ತಲ್ಲ ಯಾವಾಗ ಬೀಳುತ್ತೆ ಯಾಕೆ ಬೀಳುತ್ತೆ ಹೇಗೆ ಹೋದ್ರೆ ಇಲ್ಲಿಂದ ಬಾಂಬೆಗೆ ಅದು ಸ್ವಲ್ಪ ನನ್ಗೆ ನಾವು ಇಲ್ಲಿಂದ ನಾವು ಕೇರಳ ಸದಾಗಿ ಅಲ್ಲಿ ಟ್ರೈನ್ ಎಕ್ಸ್ಚೇಂಜ್ ಆಗಿ ಹೈದರಾಬಾದ್ಗೆ ಹೋಗಿ ಹೈದರಾಬಾದ್ ಅಲ್ಲಿ ನಮ್ದು ಅದಕ್ಕೆ ಬೇಕಾದ ಒಂದು ಗಾಡಿ ಮತ್ತೆ ಅಲ್ಲಿಂದ ಎರಡು ಮೂರು ಜನ ಇಟ್ಕೊಂಡು ನಾವು ಸೀದಾ ಬಾಂಬೆಗೆ ಬಂದ್ವಿ ಎಲ್ಲ ಕಡೆ ಹೋಗ್ತೇವೆ ಇಲ್ಲಿ ಒಂದು ಮೆಸೇಜ್ ಪರ್ಫೆಕ್ಟ್ ಸಿಕ್ಕುದಿಲ್ಲ ನಾನು ಪುಣೆಯಲ್ಲಿ ಶನಿವಾರ ಆಗುವಾಗ ಬರ್ಬೇಕು ಇಲ್ಲಿ ಕರೆಕ್ಟ್ ಆಗಿದ್ದು ಇಂಟಿಮೇಶನ್ ಸಿಕ್ಕುದಿಲ್ಲ ಸಿಕ್ಕುವಾಗ ಅಲ್ಲಿ ಮತ್ತೆ ಒಂದು ಲಾಸ್ಟ್ ಗೊತ್ತಾಗ್ತದೆ ಅವನು ರಘು ಅವರು ದುಬೈಗೆ ಹೋಗಿದ್ದಾರೆ ಅಂತ ಆಯ್ತು ಅಲ್ಲಿಂದ ಪುನಃ ನಾವು ಇಲ್ಲಿ ಬರ್ಬೇಕಲ್ಲ ನನಗೆ ಸೈನ್ ಹಾಕ್ಬೇಕಲ್ಲ ನಾಲ್ಕು ಸ್ಟೇಷನ್ ಅಲ್ಲಿ ಇನ್ನು ಸೈನ್ ಹಾಕದಿದ್ರೆ ಪುನಃ ಇವರದ್ದು ಪ್ರಾಬ್ಲಮ್ ಆಗ್ತದೆ ಪೊಲೀಸ್ನವ್ರು ಪುನಃ ನಾನು ಬಂದೆ ಪುನಃ ಬಂದಾಗ ಆದಿತ್ಯವಾರ ಆಯ್ತು ಆದಿತ್ಯವಾರ ನಾನು 7.5 ಗಂಟೆಗೆ ಸ್ಟೇಷನ್ಗೆ ಬಂದೆ ಬರುವಾಗ ಇವರಿಗೆ ಕುತೂಹಲಿಸಿದ್ರು ಕುತೂಹಲಿಸಿದೆಲ್ಲ ಇದು ಮಾಡಿ ಮಾರ ಎಲ್ಲಿದ್ದಿ ಮಾರ ಎಲ್ಲಿ ಹೋಗಿದ್ದಿ ನೀನು ನಾನು ಈಗ ಹೇಗೆ ಸರ್ ಹೀಗೆ ಹೋಗಿದ್ದೆ ಅನ್ಕ ಹೌದಾ ಒಳ್ಳೇದಾಯ್ತು ಮಾರೆ ಬಂದದಂತ ಅವೆಲ್ಲ ಸಿಗ್ನಲ್ ಎಲ್ಲ ಮಾಡಿದ ನನಗೆ ಏನೋ ಡೌಟ್ ಆಯ್ತು ಬಂದು ನೋಡುವಾಗ ಏನು ಇವರು ಗೂಂಡೆ ಆಕ್ಟ್ ಹಾಕಿದ್ದಾರೆ ಗೂಂಡೆ ಆಕ್ಟ್ ಹಾಕಿ ಸೀದಾ ಅಲ್ಲಿಂದ ಸೀದಾ ಜೈಲಿಗೆ ಅವಾಗ ಇದು ಸಬ್ ಜೈಲ್ ಈಗ ಇದು ಸ್ವಲ್ಪ ಸೆಂಟ್ರಲ್ ಜೈಲ್ ಮಾಡಿದ್ದಾರೆ ಅವಾಗ ಸಬ್ ಜೈಲ್ ಅದು ಯಾಕೆ ಅಂದ್ರೆ ಅದು ಪೊಲೀಸ್ನವರು ಅವರಿಗೆ ಒಟ್ಟರೆ ನಮ್ಮ ನಮ್ಮ ಮೇಲೆ ರಾಜ ಎಂತ ಯಾರಿಗೆ ಅಂತ ಗೊತ್ತಿಲ್ಲ ಒಟ್ಟರೆ ಇವನನ್ನು ಬಿಡ್ಬಾರ್ದಂತ ಕುತ್ತೋಳಿಸ್ ಆದಷ್ಟು ದಿವಸ ಒಳಗೆ ಕುತ್ತೋಳಿಸುವ ತಲೆನೋವು ಹಾಲ ಎಂತ ಮತ್ತೆ ನನ್ನ ಹತ್ರ ಏನು ಇನ್ಕಮ್ ಇಲ್ಲ ಅವರಿಗೆ ನನ್ನ ಹತ್ರ ಇನ್ಕಮ್ ಅದು ನನ್ನ ಹತ್ರ ಬೇಕಲ್ಲ ನನ್ನ ಹತ್ರ ಇನ್ಕಮ್ ಇಲ್ಲ ಅಷ್ಟೇ ನನ್ನ ಅವರಿಗೆ ಪದ್ರ ಏನು ಲಾಭ ಇಲ್ಲ ನನ್ನ ಅವರಿಗೆ ಡಿಪಾರ್ಟ್ಮೆಂಟ್ಗೆ ನನ್ನ ಹತ್ರ ಸಹ ಕೊಡ್ಲಿಕ್ಕೆ ಸಹ ನನ್ನ ಹತ್ರ ಇಲ್ಲ ನಾನು ವ್ಯವಹಾರದಲ್ಲಿ ಸಹ ಇಲ್ಲ ಹೀಗೆ ನನ್ನನ್ನು ತೆಗೆದು ಪುನಃ 1 ವರ್ಷ ಗೂಂಡೆ ಆಕ್ಟ್ ಮಂಗಳೂರು ಜೈಲೆ
ಆವಾಗ ಅಮೃತ್ ಕರಾಳೆ ಅಂತ ಸೂಪರಿಂಟೆಂಡೆಂಟ್ ಅಂಡರ್ ವರ್ಲ್ಡ್ ಸಂಬಂಧಪಟ್ಟವ್ರು ಯಾರಿದ್ರು ಇಲ್ಲಿ ಎಂಟ್ರಿ ಇಲ್ಲ, ಈ ಜೈಲಲ್ಲಿ ಯಾರಿಗೆ ಎಂಟ್ರಿ ಕೊಡುದಿಲ್ಲ, ನಾನಾಗಿ ಮಾಡಿದಲ್ಲ ಅಲ್ಲಿ, ಇವರಲ್ಲಿ ಬಿಡುದಿಲ್ಲ, ಎದ್ದು ಟೀಮ್ ಅಲ್ಲದೆ ಬೇರೆ ಅಲ್ಲಿ ಎಂಟ್ರಿ ಇಲ್ಲ, ಬೇರೆ ಗ್ಯಾಂಗಿಗೆ ಬಿಡುದಿಲ್ಲ. ಅಲ್ಲಿ ನಾನು ಹಾಕಿ ಅಂತ ಹೇಳಿದ್ರೆ ಅವ್ರು ಬರುದು ಸಹ ಇಲ್ಲ, ಬನ್ನಿ ಮರೆ ತೊಂದ್ರೆ ಇಲ್ಲದ್ರು ಅವ್ರು ಬರುದಿಲ್ಲ. ಇವರು ಸಾಧು ಶೆಟ್ಟಿ ಎಲ್ಲ ಇರಲಿಲ್ಲ ಅವರು, ಆವಾಗ ನಾನು ಇರುವಾಗ ಇರಲಿಲ್ಲ, ನನಗಿಂತ ಆಮೇಲೆ ಅವರು ಬಂದು ಗುಣಕರ್ ಶೆಟ್ಟಿ ಹತ್ತಿ ಆಗುವಾಗ ಅಮರ ಹತ್ಯೆ ಆಗುವಾಗ ನಾನು ಒಳಗಿದ್ದೆ. ಅದು ಏನಂತೆ ಹೇಳಿದ್ರೆ, ಗುಣಕರ್ ಶೆಟ್ಟಿ ಹತ್ಯೆ ಅಂದ್ರೆ ಅವರದು ಮತ್ತೆ ನಂದು ಅಂತ ಒಂದು ನಾಲ್ಕೈದು ಜನರದು ಹೆಸರಿತ್ತು. ಏನೋ ಹಿಂದೂ ಸಂಘ, ನಮ್ಗೆ ಅವರಿಗೆ ಖಾಲಿ ಸಂಘದ ವಿಷಯದಲ್ಲಿ, ಸಂಘ ವಿಷಯದಲ್ಲಿ ನಮ್ಗೆ ಎಲ್ಲರದು ಫ್ರೆಂಡ್ಶಿಪ್. ನಮ್ಗೆ ಒಂದು ರಾಖಿಗೆ ಇದು ಇದ್ರೆ ಕೈಯಲ್ಲಿ ಇದ್ರೆ ಹಾ ಒಂದು ನಮ್ಮವರು ಅಂತ ಆ ಭಾವನೆ ನಮ್ಮ ಹತ್ರದಲ್ಲಿ ಅಷ್ಟೇ, ಮತ್ತೆ ಬೇರೇನಿಲ್ಲ. ಆದ್ರೆ ಅವರು ಕರೆಕ್ಟ್ ಆಗಿ ಅವರು ಫೇಸ್ ಮಾಡ್ತಿದ್ರೆ ಅವರದು ಟೀಮ್ ಒಳ್ಳೆ ಬಲ ಇತ್ತು. ಅವ್ರದ್ದು ಟೀಮ್ ಅವರೇನು ಈ ಸಂಘಟನೆ ಬೇಕಾಗಿ ತಿರ್ಗಾಡ್ಕೊಂಡು ಅವ್ರು ಸ್ಟಿಕ್ ಹಾಕೊಂಡ್ರು ಬಲಲ್ಬಾಗ್ ಟೀಮ್. ಅವರ ಮೇಲೆ ಪ್ಲಾನಿಂಗ್ ಮಾಡಿದ್ದಾರೆ, ಅವರ ಮೇಲೆ ಇದು ಮಾಡಿದ್ದಾರೆ ಅಂತ. ಅದು ನಾನು ಸಿಕ್ಕುದಿಲ್ಲಲ್ಲ, ಅವರನ್ನು ಮಾಡುವ ಮತ್ತೆ ಅವರನ್ನು ನೋಡುವ ಹಾಗೆ ಅವರದ್ದು ಲೆಕ್ಕಾಚಾರ. ಹಾಗೆ ಅವರ ಗುಣಕರನ್ನು ಮಾಡಿದ್ರು. ಗುಣಕರ್ ಮಾಡ್ರಲ್ಲಿ ಯಾರ್ಯಾರು ಅದ್ರಲ್ಲಿ ಅವರು ಎಲ್ಲ ಇದ್ರು, ಅದ್ರಲ್ಲಿ ರಘು ಮಾಡಿಸಿದ್ರು. ಅದೆಲ್ಲ ಪ್ರಭಾಕರ್, ಸಕಲೇಶ್ವರ ಪ್ರಭಾ, ನಂದ, ಅಮೋದ್ ಡ್ರೈವರ್ ಎಲ್ಲ ಸೇರಿ ಒಂದು ಏಳೆಂಟು ಹತ್ತು ಜನ ತನಕ ಇದ್ದಾರೆ. ನಾನು ಒಳಗಿದ್ದೆ. ಅಂದ್ರೆ ಇಲ್ಲಿ ಏನಾಯ್ತು, ಒಳಗೆ ಸ್ವಲ್ಪ ಇದಾಗಿ ಸಾಧು ಶೆಟ್ಟಿಯನ್ನು ವಿಚಾರಣೆ ಇತ್ತು. ಅಲ್ಲಿ ಗಲಾಟೆ ಆಯ್ತು, ಎಡವಾಡಿಗೆ ಒಂದು ಏನೋ ಒಂದು ಎಲ್ಲ ಹೊಡೆದು ಬೋಲರ್ದವ್ರ ಬೋಲರ್ ಗ್ಯಾಂಗ್ ಏನೋ ಅವ್ರಿಗೆ ಏನ ಸಪ್ಲೈ ಮಾಡ್ತಾನೆ ಅಂತ ಎಡವಾರ್ಡ್ ಮೇಲೆ ಕೈ ಮಾಡಿದ. ಆಮೇಲೆ ಅವ್ರು ಬಂದ್ರೆ ಎಲ್ಲ ನಮ್ಮ ಶಿಫ್ಟ್ ಮಾಡಿದ್ರು ಬೆಳಗಾಂಗೆ ಮಾಡಿದ್ರು. ಬೆಳಗಾಂಗೆ ಮಾಡಿದ್ರು ಅಂದ್ರೆ ಸಾಧು ಶೆಟ್ ಬಳ್ಳಾರಿಯಲ್ಲಿದ್ದ, ಅವನಿಗೆ ವಿಚಾರಣೆ ಹತ್ತಿರ ಬಂದಿದೆ, ಯಾವುದು ಕೇಸ್ ಫೈಲ್ ಆಗಿದೆ. ಅದಕ್ಕೆ ಬೇಕಾಗಿ ಈಗ ಎದ್ದು ಒಟ್ಟಿಗೆ ಇಡ್ಲಿಕ್ಕೆ ಆಗುದಿಲ್ಲ. ಈಗ ಇವನನ್ನು ಕೋರ್ಟ್ ವಾರ್ಡ್ ಉಂಟು ಇಲ್ಲಿ ಇಡಬೇಕಂತ ಸಾಧು ಶೆಟ್ಟಿ ಅವರನ್ನು. ನನ್ನನ್ನು ಪ್ರಾಬ್ಲಮ್ ಆಗ್ತದಂತ ನನ್ನನ್ನು ಶಿಫ್ಟ್ ಮಾಡ್ಬೇಕಂತ ನನ್ನನ್ನು ಬೆಳಗಾವಿಗೆ ಕಮ್ಮಿಯಾಗಿ ಕಲಿಸಿದ್ರು. ನೀವು ಸಾಧು ಶೆಟ್ಟಿನ ಕೊನೆಗೆ ನೋಡಿದ್ದೆ ಅವಾಗ? ಜೈಲಲ್ಲಿ ಇರುವಾಗ ನಾನು ನೋಡಿದ್ದೇನೆ. ಎದುರಿಗೆ ಒಂದು ಸ್ಟೈಲ್ ಕುತ್ಕೊಳ್ಳುದು, ಹೀಗೆ ಆಕ್ಷನ್ ಒಂಥರ ಸಾಧು ಶೆಟ್ಟಿ ಗಡ್ಡೆ ಎಲ್ಲ ಇಟ್ಕೊಂಡು ಎಲ್ಲ ರೆಬನ್ ಗ್ಲಾಸ್. ನೀವು ಬಂದೂಕ ಯಾವಾಗ ಪರ್ಚೇಸ್ ಮಾಡಿದ್ರೆ? ನಮ್ದು ರಿವಾಲ್ವರ್ ಬಂದೂಕ ಎಲ್ಲ ನಮ್ದು ಟೈಮ್ ಅಲ್ಲಿ ಇತ್ತು, ನಾನು ಮತ್ತೆ ಎಲ್ಲ ಅದು ಕೊಟ್ಟು ಬಿಟ್ಟೆ. ನನ್ನ ಹತ್ರ ವೆಪನ್ಸ್ ಒಳ್ಳೆ ವೆಪನ್ಸ್ ಇತ್ತು ನನಗೆ ಎಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಿ. ಅದು ಎಲ್ಲ ಬಾಂಬೆ ಇದರಲ್ಲಿ, ಬಾಂಬೆ ಬಂಡವಾಳ ಟೀಮ್ ಅವರ ಒಂದು ಕೆಲವು ಸಪೋರ್ಟ್ ನಿಂದ ನನಗೆ. ಏನೇನು ವೆಪನ್ ಸಿಕ್ಕಿತ್ತು ನಿಮಗೆ? ವೆಪನ್ಸ್ ಅಂದ್ರೆ ನಮ್ಗೆ ತಗೊಳ್ಳಿಕ್ಕೆ ಅದು ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ದೊಡ್ಡ ವೆಪನ್ಸ್. ಅದು ಹಣ ಉಂಟು ಅದಕ್ಕೆ 3 ಲಕ್ಷ 4 ಲಕ್ಷದೆಲ್ಲ. ರಿವಾಲ್ವರ್ ಇದು ಬೆಲ್ಜಿಯಂ ರಿವಾಲ್ವರ್ ಅಂದ್ರೆ ನಿಮ್ಗೆ ಒಂದು ಸ್ಟನ್ ಗನ್ ತರ 9 ಇದಾಗ್ತದೆ, ಫೈರಿಂಗ್ ಆಗ್ತದೆ, ಒಂದು ಸಿಂಗಲ್ ಮಾಡ್ಬೋದು ಹಾಗೆ. ಅದು ಮತ್ತೆ ನನ್ನ ಕೈಯಲ್ಲಿಲ್ಲ, ಅದು ಅವ್ರ ಬಾಂಬೆ ಕೈಯಲ್ಲಿ. ಅವ್ರದ್ದು ಒಬ್ಬ ಒಬ್ಬ ರಾಜು ಅವರ ಅಂತ ಒಬ್ಬ ಭಾರಿ ದೊಡ್ಡ ಇದ್ದಿದ್ದ, ಅವನ ಕೈಯಲ್ಲಿ ಇದು ಡಿಪಾರ್ಟ್ಮೆಂಟ್ ಗೆ ಹೋಯ್ತಿತ್ತು. ಬೆಲ್ಜಿಯಂ ಬೆಲ್ಜಿಯಂ 9 ಫ್ರೆಂಡ್ ಸರ್ಕಲ್ ಅಲ್ಲಿ ನನಗೆ ನನ್ನ ಅದು ಕೈ ಸೇರ್ತಿತ್ತು ನನಗೆ. ಅದು ನನಗೆ ಬರ್ತಿತ್ತು ಇಲ್ಲಿ ಇದ್ರೆ ಇಲ್ಲಿ ಎಲ್ಲ ಬರುವಾಗ ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲ ಇರುವಾಗ ಮತ್ತೆ ಅದು ಹೋಯ್ತಾ ಹಾಗೆ ಬಾಬು. ಫೈರ್ ಮಾಡಿದ್ದು ಉಂಟು ಅದರಲ್ಲಿ? ನಮ್ದಂದ್ರೆ ಲೋಕಲ್ ಮೇಡ್ ನಮ್ದೆಲ್ಲ, ಅದು ನಮ್ದೆಲ್ಲ ಫೈರಿಂಗ್ ಆದ ಕೇಸ್ ಇಲ್ಲ, ನಮ್ದೆಲ್ಲ ಇದೆ ತಲವಾರ್. ನಮ್ದು ಸೇಫ್ಗೆ ನಾವು ನಮ್ಮ ಇದರಲ್ಲಿ ಇತ್ತೇವಿ, ನಾವು ಫೈರಿಂಗ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಗುಂಡಾ ಆಕ್ಟ್ ತೆಗಿಯೋತ್ತಿಗೆ ಏನೇನು ಘಟನೆಗಳಾದ್ರು ಸ್ವಲ್ಪ ಹೇಳ್ತೀರಾ? ಅದು ವಿಚಾರ ಅಂದ್ರೆ ಅದು ಹೈಕೋರ್ಟ್ಗೆ ಹೋಗ್ಬೇಕು. ಇಲ್ಲಿ ನಮ್ಗೆ ಗುಂಡಾ ಆಕ್ಟ್ ಹಾಕಿದ ಕೂಡ್ಲೆ ಡೈರೆಕ್ಟ್ ಅದಕ್ಕೆ ಕೋರ್ಟ್ಗೆ ಕೊಂಡೋಗ್ಲಿಕ್ಕಿಲ್ಲ, ಸ್ಟೇಷನ್ ಇಂದ ಸೀದಾ ಜೈಲಿಗೆ. ಜೈಲಿಂದ ಮೇಲೆ ಒಂದು 3-4 ತಿಂಗಳಾದ್ಮೇಲೆ ನಮ್ಮನ್ನು ಬೆಂಗಳೂರಿಗೆ ಕೊಂಡೋಗ್ತಾರೆ ಹೈಕೋರ್ಟಿಗೆ. ಅಲ್ಲಿ ಜಡ್ಜ್ ಎದುರುಗಡೆ ಇರ್ತಾರೆ, ಇಲ್ಲಿ ಅಡ್ವೈಸ್ ಬೋರ್ಡ್ ಅಂತ ಇರ್ತಾರೆ ಅಲ್ಲಿ, ಅದರಲ್ಲೊಂದು ಎಲ್ಲ ರಿಟೈರ್ಡ್ ಜಡ್ಜ್ ಎಲ್ಲ ಇದು ಇರ್ತಾರೆ ಅಂತ ಎಲ್ಲ. ಅಡ್ವೈಸ್ ಬೋರ್ಡ್ ಅಂತ ಗೊತ್ತಲ್ಲ ಇದು ಮಾಡೋರು. ಇಲ್ಲಿ ಲಾಯರ್ ಬರಲಿಲ್ಲ ಅಲ್ಲಿ, ಇಲ್ಲಿ ನಮ್ದು ಅಡಿಷನಲ್ ಎಸ್ ಪಿ ಪೂಂಜಾ. ಇಲ್ಲಿ ಜಡ್ಜ್ ಕೇಳ್ತಾರೆ ಹೀಗೆ ನಿನ್ನ ಕೇಸು ಕದ್ರಿಯಲ್ಲಿ ಉಂಟು, ಇಷ್ಟುಂಟು ಬಂದರಲ್ಲಿ, ಇಷ್ಟುಂಟು ಉರ್ವದಲ್ಲಿ ಉಂಟು, ಗ್ರಾಮಾಂತರ ಇದರಲ್ಲಿ ಉಂಟು, 4 ಕಡೆ ಕೇಸ್ ಉಂಟು ಎಂತ. ಇಲ್ಲ ಸರ್ ನಾನು ಆ ಕೇಸ್ ಅಂತದೆಲ್ಲ ಮಾಡಲಿಲ್ಲ, ಅದೆಲ್ಲ ಪೊಲೀಸ್ ಹಾಕಿದಂತ. ಇಲ್ಲ ನೀನು ದೇವಸ್ಥಾನಕ್ಕೆ ಎಲ್ಲ ನುಗ್ಗಿ ಕೈ ಕೊಂಡೋಗಿದಿ, ಮತ್ತೆ ಒಂದು ಇದರಲ್ಲಿ ಕೈ ಕರೆದು ಕೊಂಡೋಗಿದೆಯಲ್ಲ, ಇದೆಲ್ಲ ಬರ್ದಿನ ಮೇಲೆ ಇಷ್ಟೆಲ್ಲ ಇದು ಮಾಡಿದಾರಲ್ಲ, ಇದರಲ್ಲಿ ನಾನು ಇಲ್ಲ ಸರ್, ನಂದು ಇದಲ್ಲ ಅಲ್ಲಿ ಅಲ್ಲಿ ಇದ್ದೇನೆ ಅಂತ ಹೇಳ್ಬೇಕು ಅದಕ್ಕೆ. ನಾನಿಲ್ಲ ಸರ್ ಹೀಗೆ ವಿಷಯ, ಮತ್ತೆ ಇಷ್ಟೆಲ್ಲ ಕೇಸ್ ಅದು ಇವರತ್ರ ಕೇಳ್ಬೇಕು ಸರ್, ನಾನು ಅಲ್ಲಿ ಅಡಿಷನಲ್ ಎಸ್ ಪಿ ಕುತ್ಕೊಳ್ಳಿದ್ದಾರೆ
ಇವರ ಹತ್ರ ಕೇಳ್ಬೇಕು ಸರ್, ಇದೆಲ್ಲ ನನ್ನ ಮೇಲೆ ಎಲ್ಲ ಅಪಾದ ಮಾಡಿದ್ವಿ ಸರ್, ನಾನು ಇದರಲ್ಲಿ ಇಷ್ಟು ನಾನು ಕೇಸ್ ಅಲ್ಲಿ ಇಲ್ಲ, ಎಲ್ಲ ಇದು ರಾಜಕೀಯ ಮಾಡಿದ್ವಿ ಇವರು. ಅದಕ್ಕೆ ರಾಜಕ್ಕೆ ನೀನು ಯಾವ ಪಾರ್ಟಿಯಲ್ಲಿ ಇದ್ದೆ ಹೇಳಿದ್ರು. ಅದಕ್ಕೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದ್ದೇನೆ. ಅದು ನೋಟ್ ಮಾಡಿದ್ರು ಪಾಯಿಂಟ್ ನಮ್ಗೆ ಮಾತಾಡ್ಲಿಕ್ಕೆ ಒಂದಲ್ಲ ಹೇಳ್ಬೇಕಿತ್ತು, ಹೀಗಾಗಿ ಮಾತಾಡ್ಬೇಕಂತ ಗೊತ್ತಿಲ್ಲ. ಆಗ ಈ ಕಡೆ ಅಡ್ವೈಸ್ ಬೋರ್ಡ್ ನವರು ಕೇಳ್ತಾರೆ ಅವರಿಗೆ ಅರಿಶಿನ ಎಸ್ ಪಿಗೆ, ಏನ್ರಿ ಸುಮ್ಮನೆ ಸುಮ್ಮನೆ ಕೇಸ್ ಆಗ್ತಾರೆ ಅಂತ ಹೇಳ್ತಾರಲ್ಲ. ಇಲ್ಲ ಸರ್, ನಟೋರಿಯಸ್ ಅವನ್ ಬೇಕಾದಾಗ ಅವನ್ ಬೇಕಾದಾಗೆ ಮಾತಾಡ್ತಾನೆ ಅವನ್ ಎಸ್ ಪಿ ಆ ಪುಂಜ. ಆಮೇಲೆ ಪುನಃ ಕೇಳ್ತಾರೆ, ಈಗ ನಿಮ್ದು ಬೇಕಂತ ಹಾಕ್ಲಿಕ್ಕೆ ಒಂದು ಇನ್ನು ಇಷ್ಟು ಕೇಸ್ ನೀನು ಇದು ಮಾಡುವಾಗ ನೀನು ಇದ್ರ ಯಾರ ಹತ್ರ ಮಾತಾಡುದು ಸರ್, ಯಾರ ಹತ್ರ ಮಾತಾಡುದು? ಹೊರಗಡೆ ನನಗೆ ಕುತ್ಕೊಳ್ಳಿಕ್ಕೆ ಪುರುಸತ್ತು ಕೊಡುದಿಲ್ಲ ಇವರು. ಎಲ್ಲಿ ಗಲಾಟೆ ಆದ್ರೆ ನನ್ನ ಮನೆಗೆ ಬರ್ತಾರೆ ಇವರು. ನಾನು ಇದೇ ತರ ಮಾತಾಡಿಕೊಂಡು ಹೋದ್ ನಾನು. ಆಮೇಲೆ ಓಕೆ ಎಲ್ಲ ಇದು ಅವ್ರಿಗೆ ಚರ್ಚೆ ಆಯ್ತು. ಒಬ್ಬರು ಇಷ್ಟು ಕೇಸ್ ಮಾಡ್ಲಿಕ್ಕೆ ಏನ್ರಿ ಏನು ನೀವು ಪೆನ್ ಬುಕ್ ಅಂತ ಎಲ್ಲ ಬರ್ದಾಕಿದ್ದೀರಾ ನೀವು ಅಂತ ಅವರಿಗೆ ಇದಾಯ್ತು. ಯಾರಿಗೆ ಅಡಿಷನಲ್ ಎಸ್ ಪಿ ಗೆ, ಅಯ್ಯೋ ಅಡ್ವೈಸ್ ಬೋರ್ಡ್ ಇದ್ದಾರೆ ಅಲ್ಲಿ, ಅದರಲ್ಲಿ ಸರ್ ರಿಟೈರ್ಡ್ ಜಡ್ಜ್ ಎಲ್ಲ ಇದ್ದಿರ್ತಾರೆ.